ನಮಸ್ಕಾರ. ಇಂದು ನಾವು ಲಕ್ಷ್ಮೀಶ್ವರ ತಾಲೂಕು ಆಸ್ಪತ್ರೆಗೆ ವಿಸಿಟ್ ಕೊಟ್ಟಿದ್ದೇವೆ. ನಮ್ಮ ಜೊತೆ ಲಕ್ಷ್ಮೀಶ್ವರ ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿಯಾಗಿರ್ತಕ್ಕಂಥ ಮರಡಿ ಸರ್ ಅವರು. ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಪ್ರತಿಯೊಂದು ಸಾಮಾಜಿಕವಾಗಿರ್ತಕ್ಕಂಥ ಸಂದೇಶವನ್ನು ಹೇಳಲಿಕ್ಕಂತೇಳಿ ನಮ್ಮ ಜೊತೆ ತಮ್ಮ ಒಂದು ಟೈಮನ್ನು ಬಿಡು ಮಾಡಿಕೊಂಡು ಚಿಕ್ಕದಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಾರೆ. ಆ ಒಂದು ಸಂದೇಶವನ್ನು ನಮ್ಮ ಎಲ್ಲ ವೀಕ್ಷಕರು ಹಾಗೂ ಸಾರ್ವಜನಿಕರು ಗಮನವಿಟ್ಟು ಕೇಳಬೇಕೆಂದು ಹೇಳುತ್ತೆ. ನಮಸ್ಕಾರ ಎಲ್ಲರಿಗೂ ವಂದನೆ. ಸಮಸ್ತ ಕರ್ನಾಟಕ ಜನತೆಯವರ ಒಂದು ಈ ಕೋವಿಡ್ ತುರ್ತು ಪರಿಸ್ಥಿತಿಯ ಒಂದು ಸಂದೇಶವನ್ನು ನೀಡಲು ಇಚ್ಛಿಸುತ್ತೇನೆ. ತಾವೆಲ್ಲ ಮಾಧ್ಯಮದ ಮೂಲಕ ಪೇಪರ್ನ ಮೂಲಕ ವರದಿಗಳನ್ನು ನೀವೆಲ್ಲ ಗಮನಿಸಿರ್ಬೋದು ಎಷ್ಟು ಅದು ತೀವ್ರತರವಾಗಿ ಎರಡನೇ ಅಲೆಯ ಹಬ್ಬತಾ ಇದ್ದು 50,000 ಗಂಟಲೆ ದಿನ ರಿಪೋರ್ಟ್ಸ್ ಬರ್ತಾ ಇದ್ದಾವೆ ಕರ್ನಾಟಕದಲ್ಲಿ. ನೂರಾರು ಸಾವಿರಾರು ಡೆತ್ಸ್ ಆಗ್ತಾ ಇದ್ದಾವೆ. ಇದರದ್ದು ತೀವ್ರತೆಯನ್ನು ಜನಸಾಮಾನ್ಯರು ಅರಿತುಕೊಳ್ಬೇಕಾಗಿದೆ. ಯಾಕೆಂದರೆ ಈ ಹಿಂದಿನ ಹೋದ ವರ್ಷನ ಕೋವಿಡ್ನ ನಮ್ಮ ಅನುಭವದ ಪ್ರಕಾರ ಅಷ್ಟೊಂದು ಸಾವಿನ ಸಂಖ್ಯೆ ಇರಲಿಲ್ಲ, ಅಷ್ಟು ತೀವ್ರತರ ಹಬ್ಬುವಿಕೆ ಇದ್ದಿಲ್ಲ, ಅಷ್ಟು ಸಡನ್ನಾಗಿ ಡೆತ್ ಆಗ್ತಾ ಇರಲಿಲ್ಲ. ಈಗಿನ ದಿನಮಾನದಲ್ಲಿ ನಾನು ಒಂದು ತಿಂಗಳಿಂದ ಅಬ್ಸರ್ವ್ ಮಾಡುವಾಗ ನನ್ನ ಕಣ್ಣೆದುರಿಗೇ ದಮ್ಮು ಉಸಿರಾಟ ತೊಂದರೆಯಿಂದ ಸಡನ್ನಾಗಿ ಹೈ ಫೀವರು ಎರಡ ಮೂರು ದಿವಸದಲ್ಲೇ ಕೊಲ್ಯಾಪ್ಸ್ ಆಗಿದ್ದು ಪೇಷಂಟನ್ನು ನಾವು ನಾಲ್ಕೈದು ಪೇಷಂಟ್ ನೋಡಿದ್ದೀನಿ. ಇನ್ನು ಟೆಸ್ಟ್ ಸಹಿತ ಆಗಿರೋದಿಲ್ಲ ಅವ್ರಿಗೆ. ಆದರೆ ಈಗಿನ ಜನರು ಸಹಿತ ನೋಡಿದರೆ ಮದ್ಯಪಾನ ತೊಗೊಳ್ಳಿಕ್ಕೆ ಬೇಕಾಬಿಟ್ಟಿಯಾಗಿ ಮಾಸ್ಕ್ ಇಲ್ಲದೇ ಗುಂಪು ಗುಂಪಾಗಿ ಮಾರ್ಕೆಟ್ನಲ್ಲಿ ತರಕಾರಿಯಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ನಿರ್ಲಕ್ಷ್ಯವಾಗಿ ಬೇಜವಾಬ್ದಾರಿಯಿಂದ ವರ್ತಿಸೋದನ್ನು ನೋಡಿದರೆ ನಮಗೆ ಭಾಳಷ್ಟು ಖೇದ ಅನ್ನಿಸ್ತಾ ಇದೆ. ನಾವು ಜನಸಾಮಾನ್ಯರೇ ನಮಗೆ ಅರಿವಿರಲಿಲ್ಲ ಅಂದರೆ ನಮ್ಮಿಂದ ಅನೇಕ ಜನರಿಗೆ ಹಬ್ಬಿಸಿ ನಮ್ಮ ಮನೆ ಮಂದಿಯನ್ನು ನಾವು ಕಳ್ಕೊಳ್ಳೋ ಪರಿಸ್ಥಿತಿ, ನಮ್ಮ ಜೀವನ್ನೇ ನಾವು ಕಳ್ಕೊಳ್ಳೋ ಪರಿಸ್ಥಿತಿ ಬರ್ತಾ ಇದೆ. ಅದಕ್ಕೆ ಇದು ತೀವ್ರತರವಾಗಿರೋದ್ರಿಂದ ಇದು ಸಡನ್ನಾಗಿ ಜ್ವರ ಬರಬಹುದು, ಲೂಸ್ ಮೋಷನ್ ಆಗ್ಬೋದು, ಮತ್ತು ಸಡನ್ನಾಗಿ ಉಸಿರಾಟ ತೊಂದರೆ ಆಗ್ಬೋದು. ಇದು ಕೇವಲ ನೆಗಡಿ ಕೆಮ್ಮು ಅಷ್ಟೇ ಸೀಮಿತ ಆಗಿಲ್ಲ, ಇದು ಪುಪ್ಸಕ್ಕೆ ಹಾರ್ಟ್ಗೆ ಕಾಲಿನಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆಯಿಂದ ಥ್ರಂಬೋ ಎಂಬಾಲಿಸಮ್ ಅಂತ ಹೇಳ್ತೀವಿ, ಅದು ಕೋಗ್ಲೋಪತಿಯಾಗಿ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಸಡನ್ನಾಗಿ ಉಸಿರಾಟ ನಿಂದಿರೋ ಪರಿಸ್ಥಿತಿ ಬರ್ತೈತಿ, ಮಿದುಳಿಗೆ ಇಫೆಕ್ಟ್ ಆಗೋ ಚಾನ್ಸ್ ಇದೆ. ಸೊ ನಾವೆಲ್ಲ ಇದರ ತೀವ್ರತೆಯನ್ನು ಗಮನಿಸಬೇಕಾಗಿದೆ. ಸಾಮಾಜಿಕ ಅಂತರ ಕಾಯ್ಕೋಬೇಕು, ಮನೆಯ ಔಷಧಿಯನ್ನು ಬಳಸ್ತಾ ನಾವು ನಮ್ಮ ಆರೋಗ್ಯ ನಾವು ಕಾಯ್ಕೊಳ್ಬೇಕು. ಉದಾಹರಣೆಗೆ ದಿನಾಲು ಬಿಸಿನೀರು ಕುಡಿಯೋದು, ಬಿಸಿನೀರನ್ನು ಸ್ಟೀಮ್ ಉಗಿ ತೊಗೊಳೋದು, ನೀರು ರಕ್ತ ಹೆಪ್ಪುಗಟ್ಟುವಿಕೆಯಿಂದ ಥ್ರಂಬೋ ಎಂಬಾಲಿಸಮ್ ಅಂತ ಹೇಳ್ತೀವಿ, ಅದು ಕೋಗ್ಲೋಪತಿಯಾಗಿ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಸಡನ್ನಾಗಿ ಉಸಿರಾಟ ನಿಂದಿರೋ ಪರಿಸ್ಥಿತಿ ಬರ್ತೈತಿ, ಮಿದುಳಿಗೆ ಇಫೆಕ್ಟ್ ಆಗೋ ಚಾನ್ಸ್ ಇದೆ. ಸೊ ನಾವೆಲ್ಲ ಇದರ ತೀವ್ರತೆಯನ್ನು ಗಮನಿಸಬೇಕಾಗಿದೆ. ಸಾಮಾಜಿಕ ಅಂತರ ಕಾಯ್ಕೋಬೇಕು, ಮನೆಯ ಔಷಧಿಯನ್ನು ಬಳಸ್ತಾ ನಾವು ನಮ್ಮ ಆರೋಗ್ಯ ನಾವು ಕಾಯ್ಕೊಳ್ಬೇಕು. ಉದಾಹರಣೆಗೆ ದಿನಾಲು ಬಿಸಿನೀರು ಕುಡಿಯೋದು, ಬಿಸಿನೀರನ್ನು ಸ್ಟೀಮ್ ಉಗಿ ತೊಗೊಳೋದು, ನೀಲಗಿರಿ ಎಣ್ಣೆ ಹಾಕ್ಕೋಬೋದು, ಅಥವಾ ಕಾರ್ವಲ್ ಪ್ಲಸ್ ಅಥವಾ ಇದು ಬರ್ತದೆ ಏನು ಸೈನಲಿಸ್ಟ್ ಎಪೋ ಕ್ಯಾಪ್ಸ್ ಅಂತ ಬರ್ತವೆ ಆಯುರ್ವೇದಿಕ್. ಸೊ ಅದನ್ನು ಮಿಕ್ಸ್ ಆಗಲಿ, ಅದನ್ನು ಹಾಕ್ಕೊಂಡು ಉಗಿ ತೊಗೋಬೇಕು, ಎರಡು ಸಲ ಉಗಿ ತೊಗೋಬೇಕು. ಬೆಳಗ್ಗೆ ಎದ್ದ ತಕ್ಷಣ ಕೆಮ್ಮು ನೆಗಡಿ ಗಂಟ್ಲ ಹಿಡಿತು ಗಂಟ್ಲ ನೋವು ಇತ್ತು ಅಂದರೆ ಬಿಸಿನೀರಲ್ಲಿ ಅರಿಶಿನ ಉಪ್ಪು ಅಥವಾ ಸೈಂದಳನ ಉಪ್ಪು ಹಾಕಿ ಗಾರ್ಗಲ್ ಮುಕ್ಕುರ್ಸಿ ಬಾಯಾಗೊಂದು ಇಟ್ಟುಕೊಂಡು ಎರಡು ಮೂರು ಸಲ ಈ ಥರ ಮಾಡೋದ್ರಿಂದ ಗಂಟ್ಲು ನೋವು ಇನ್ಫೆಕ್ಷನ್ನು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು ವೈರಲ್ ಇನ್ಫೆಕ್ಷನ್ನು ಹೋಗ್ತದೆ. ತುಳಸಿ ಡ್ರಾಪ್ಸು ಸಿಗ್ತವೆ ಅಥವಾ ತುಳಸಿ ಎಲೆ ಒಂದು ಹತ್ತತ್ತು ಎಲೆಯನ್ನು ಚಾದಲ್ಲಿ ಹಾಕ್ಕೊಂಡು ಅಥವಾ ಶುಂಠಿ ಕಷಾಯ ಅಥವಾ ಸಣ್ಣ ಸೈಲ್ದಲ್ಲವಣ ಉಪ್ಪು ಅಂತ ಇದು ಏನು ಸಣ್ಣ ಹಿಪ್ಪಳಿ ಪುಡಿ ಒಣ ಶುಂಠಿ ಪುಡಿ ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ಏನು ಮಾಡಬೇಕು ನೆಕ್ಕಬೇಕು ಅಂದರೆ ಈ ಥರ ಗಂಟಲು ನೋವಿಗೆ ಇಮ್ಯುನಿಟಿ ಹೆಚ್ಚಿಗೆ ಮಾಡಲಿಕ್ಕೆ ನಮ್ಮ ಭಾರತ ದೇಶದಲ್ಲಂತೂ ಅರಿಶಿನ ಹಾಕ್ತೀವಿ, ಕರೆ ಮೆಣಸು ಹಾಕ್ತೀವಿ, ದಾಲ್ಚಿನ್ನಿ ಹಾಕ್ತೀವಿ, ಲವಂಗ ಹಾಕ್ತೀವಿ, ಆಮೇಲೆ ಶುಂಠಿ ಹಾಕ್ತೀವಿ. ಇವೆಲ್ಲ ನಾವು ಬಳಕೆ ಮಾಡೋದ್ರಿಂದ ಆದರೂ ನಾವು ನಮ್ಮ ಆರೋಗ್ಯವನ್ನು ಕಾಯ್ಕೊಳ್ತೀವಿ. ಆದರೂ ಸಹ ನಾವು ಈ ಮಹಾಮಾರಿಯನ್ನು ತಡೆಗಟ್ಟಬೇಕಂದ್ರೆ ನಮ್ಮ ಸ್ವ ಆರೋಗ್ಯ ನಾವು ಕಾಪಾಡಬೇಕು. ಬೇಕಾಬಿಟ್ಟಿಯಾಗಿ ಏನೇನೋ ಕರೆದು ತಿನ್ನೆ, ಡ್ರಿಂಕ್ಸ್ ಮಾಡಿದ್ದೆ, ನಾನ್ ವೆಜ್ ತಿನ್ನೆ, ಮಸಾಲೆ ತಿನ್ನೆ, ನಮ್ಮ ಆರೋಗ್ಯ ಹಾಳು ಮಾಡಿಕೊಂಡು ಇಮ್ಯುನಿಟಿ ಕಡಿಮೆ ಮಾಡಿಕೊಂಡು ರೋಗ ಬರಲಿಕ್ಕೆ ನಾವು ಎಡವಿ ಮಾಡಿಕೊಡಬಾರದು. ಸೊ ಇದು ನನ್ನ ಒಂದು ಸವಿನಯ ಪ್ರಾರ್ಥನೆ ಅಂದರೆ ನೀವು ನಿಮ್ಮ ರಕ್ಷಣೆ ನೀವು ಎಷ್ಟು ಮಾಡ್ತೀರೋ ನಿಮ್ಮಿಂದ ಇನ್ನೊಬ್ಬರು ರಕ್ಷಣೆ ಆಗ್ತಾರೆ. ನಿಮ್ಮ ಸಮಾಜ ಓಣಿ ಊರು ಈಗ ನೋಡ್ತಾ ಇದ್ರೆ ಸೈಲ್ದಲ್ಲವಣ ಉಪ್ಪು ಅಂತ ಇದು ಏನು ಸಣ್ಣ ಹಿಪ್ಪಳಿ ಪುಡಿ
ಒಣ ಶುಂಠಿ ಪುಡಿ ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ಏನು ಮಾಡಬೇಕು ನೆಕ್ಕಬೇಕು ಅಂದರೆ ಈ ಥರ ಗಂಟಲು ನೋವಿಗೆ ಇಮ್ಯುನಿಟಿ ಹೆಚ್ಚಿಗೆ ಮಾಡಲಿಕ್ಕೆ ನಮ್ಮ ಭಾರತ ದೇಶದಲ್ಲಂತೂ ಅರಿಶಿನ ಹಾಕ್ತೀವಿ ಕರೆ ಮೆಣಸು ಹಾಕ್ತೀವಿ ದಾಲ್ಚಿನ್ನಿ ಹಾಕ್ತೀವಿ ಲವಂಗ ಹಾಕ್ತೀವಿ ಆಮೇಲೆ ಶುಂಠಿ ಹಾಕ್ತೀವಿ ಇವೆಲ್ಲ ನಾವು ಬಳಕೆ ಮಾಡೋದ್ರಿಂದ ಆದರೂ ನಾವು ನಮ್ಮ ಆರೋಗ್ಯವನ್ನು ಕಾಯ್ಕೊಳ್ತೀವಿ ಆದರೂ ಸಹ ಈ ಮಹಾಮಾರಿಯನ್ನು ತಡೆಗಟ್ಟಬೇಕಂದ್ರೆ ನಮ್ಮ ಸ್ವ ಆರೋಗ್ಯ ನಾವೇ ನಾವು ಕಾಪಾಡಬೇಕು ಬೇಕಾಬಿಟ್ಟಿಯಾಗಿ ಏನೇನು ಕರೆದು ತಿನ್ನೆ ಡ್ರಿಂಕ್ಸ್ ಮಾಡಿದೆ ನಾನ್ ವೆಜ್ ತಿನ್ನೆ ಮಸಾಲೆ ತಿನ್ನೆ ನಮ್ಮ ಆರೋಗ್ಯ ಹಾಳು ಮಾಡಿಕೊಂಡು ಇಮ್ಯುನಿಟಿ ಕಡಿಮೆ ಮಾಡಿಕೊಂಡು ರೋಗ ಬರಲಿಕ್ಕೆ ನಾವು ಎಡೆ ಮಾಡಿಕೊಡಬಾರದು ಸೊ ಇದು ನನ್ನ ಒಂದು ಸವಿನಯ ಪ್ರಾರ್ಥನೆ ಅಂದರೆ ನೀವು ನಿಮ್ಮ ರಕ್ಷಣೆ ನೀವು ಎಷ್ಟು ಮಾಡ್ತೀರೋ ನಿಮ್ಮಿಂದ ಇನ್ನೊಬ್ಬರು ರಕ್ಷಣೆ ಆಗ್ತಾರೆ ನಿಮ್ಮ ಸಮಾಜ ಓಣಿ ಊರು ಈಗ ನೋಡ್ತಾ ಇದ್ರೆ ಅದೇನು ಸಾವಿರಾರು ಲಕ್ಷಕ್ಕೆ ಹೋಗಿ ಲಕ್ಷಕ್ಕೆ ಹೋಗ್ತದೆ ನಮ್ಮ ದೇಶದ ಆರ್ಥಿಕತೆಯನ್ನು ಕುಂಠಿತ ಮಾಡುತ್ತೆ ನಮ್ಮ ಉದ್ಯೋಗ ಏಡಾಗ್ತೇವೆ ನಮಗೆ ಆಹಾರ ಸಿಗದಂಗೆ ಆಗ್ತದೆ ಇದರ ಮುಂದಿನ ತೀವ್ರತೆಯನ್ನು ನಾವು ಗಮನಿಸಬೇಕಾಗಿದೆ ಇದೇನು ಬಿಡೋ ನೆಗಡಿ ಥರ ಹೇ ಅದೇನಾಗ್ತದೆ ಅನ್ನೋ ಒಂದು ನಿಷ್ಕಾಳಜತನ ಬೇಜವಾಬ್ದಾರಿತನ ನಾವು ನಾಗರಿಕರಲ್ಲಿ ಬರಲೇಬಾರ್ದು ಆ ದೃಷ್ಟಿನಲ್ಲಿ ನಾವು ಹೇಳಬೇಕಂದ್ರೆ ನಮ್ಮ ಇಮ್ಯುನಿಟಿ ನಮ್ಮ ರೋಗ ನಿರೋಧ ಶಕ್ತಿಯನ್ನು ನಾವು ಹೆಚ್ಚು ಮಾಡ್ಕೊಳ್ಳೋಕೆ ಮನೆಯಲ್ಲಿ ಏನು ಗೃಹದ ಔಷಧ ಇದಿರುತ್ತೆ ನಾವು ಮನೆಯಲ್ಲಿದ್ದು ಸರಿಯಾಗಿ ಕಿಟಕಿ ಬಾಗಿಲ ತೆಗೆದು ವೆಂಟಿಲೇಷನ್ ತಗೊಳ್ತಾ ಆಕ್ಸಿಜನ್ ತಗೊಳ್ತಾ ಎಕ್ಸಸೈಸ್ ಮಾಡ್ತಾ ಪ್ರಾಣಾಯಾಮ ಮಾಡ್ತಾ ನಮ್ಮ ಮಾನಸಿಕ ಸ್ಥಿತಿಯನ್ನು ಸ್ಥಿರ ಇಟ್ಕೋಬೇಕು ಭಯ ಪಡ್ಕೋಬಾರ್ದು ಇದು ಜಡ್ಡನ್ನು ನಾವು ಮನೋಸ್ಥೈರ್ಯದಿಂದ ಎದುರಿಸ್ಬೋದು ನಾವು ಸ್ವಲ್ಪ ಭಯ ಪಟ್ಟರೆ ಹೆದರಿಕೆ ಆದರೆ ಮತ್ತೆ ನಮ್ಮ ಇಮ್ಯುನಿಟಿ ಕಡಿಮೆ ಆಗ್ತದೆ ಇನ್ನು ನನಗೇನಾಗ್ತದೆ ಈ ಥರ ನಕಾರಾತ್ಮಕ ಸಂಕಲ್ಪ ಮಾಡದೆ ನಾವು ಈ ಕೊರೋನಾವನ್ನು ಮೇಲೆ ವಿಜಯ ಸಾಧಿಸ್ತೇವೆ ಅನ್ನೋದನ್ನು ನಾವು ನಮ್ಮ ಮನೋಸ್ಥೈರ್ಯನ ಹೆಚ್ಚಿಸ್ಕೊಳ್ಳೋಣ ಮತ್ತು ಸರ್ಕಾರ ಆಗಲಿ ಎಲ್ಲ ರೀತಿಯಲ್ಲೂ ಸಲಹೆ ಸೌಕರ್ಯ ನಮಗೆ ಕೊಡ್ತಾ ಇದೆ ಹಾಸ್ಪಿಟ್ಲಲ್ಲಿ ಆಕ್ಸಿಜನ್ಸ್ ಇದೆ ನಮ್ಮ ತಾಲೂಕು ಹಾಸ್ಪಿಟ್ಲಲ್ಲಿದೆ ಸಿರಟ್ಟಿಯಲ್ಲಿ ಅದು ಇಂಜೆಕ್ಷನ್ ಹಾಕ್ತಾರೆ ಅಂಸಿಡರ್ ಹಾಕ್ತಾರೆ ಲಕ್ಷ್ಮೇಶ್ವರ ತಾಲೂಕು ಸಿ ಎಚ್ ಸಿಯಲ್ಲಿ ಆಕ್ಸಿಜನ್ ವ್ಯವಸ್ಥೆ ಇದೆ ಒಂದು 10-15 ಆಕ್ಸಿಜನ್ ಸಿಲಿಂಡರ್ ಇದೆ ನಮಗೆ ಆಮೇಲೆ ಬಂದ ಪೇಷಂಟ್ SPO2 ಕಡಿಮೆ ಇದ್ದಾಗ 90 ಕಡಿಮೆ ಇದ್ದಾಗ ನಾವು ಅವ್ರಿಗೆ ಆಕ್ಸಿಜನ್ ಹಚ್ಚಿ ಒಂದು 2-3 ದಿವಸದಲ್ಲಿ ಅವ್ರಿಗೆ ರಿಕವರಿ ಮಾಡಿ ಕಳಿಸ್ತಾ ಇದ್ದೀವಿ ಈಗ ಸುಮಾರು ಒಂದು 5-10 ಪೇಷಂಟ್ನ ನಾವು ಟ್ರೀಟ್ ಮಾಡಿದ್ದೀವಿ ಆ ದಿಶೆಯಲ್ಲಿ ಸರ್ಕಾರ ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತಿದೆ ಆದರೂ ಜನಸಾಮಾನ್ಯರು ತಾವೆಲ್ಲರೂ ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ಅದನ್ನು ಎದುರಿಸಿದಾಗ ನಮ್ಮ ದೇಶವನ್ನು ನಾವು ಕಾಪಾಡ